ಸದ್ಯ ಟಾಲಿವುಡ್ ನಲ್ಲಿ ಕನ್ನಡದ ನಟಿಯರದ್ದೇ ಕಮಾಲ್. ಕನ್ನಡ ಮೂಲದ ನಟಿಯರು ಟಾಲಿವುಡ್ ನಲ್ಲಿ ಬಹು ಬೇಡಿಕೆಯ ಸ್ಟಾರ್ ಗಳಾಗಿ ಮೆರೆದಾಡ್ತಿದ್ದಾರೆ. ಅನುಷ್ಕಾ ಶೆಟ್ಟಿ ನಂತರ ಸದ್ಯ ಪೂಜಾ ಹೆಗ್ಡೆ, ರಶ್ಮಿಕಾ ಮಂದಣ್ಣ, ಕೃತಿ ಶೆಟ್ಟಿ, ನಭಾ ನಟೇಶ್ ಸೇರಿದಂತೆ ಟಾಲಿವುಡ್ ನಲ್ಲಿ ಸ್ಟಾರ್ ನಟರ ಸಿನಿಮಾಗಳಿಗೆ ಕನ್ನಡದ ನಟಿಯರೇ ಹಾಟ್ ಫೇವರೇಟ್. ಸದ್ಯ ಈ ಟಾಪ್ ನಟಿಯರಲ್ಲಿ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಸಂಭಾವನೆ ಹೆಚ್ಚಿದ್ದು, ಟಾಲಿವುಡ್ ನಲ್ಲಿ ಯಾರು ನಂಬರ್ ಒನ್ ಅನ್ನೋ ಕುತೂಹಲ ಅಭಿಮಾನಿಗಳಲ್ಲಿ ಮೂಡಿದೆ. ಕಿರಿಕ್ ಬೆಡಗಿ ರಶ್ಮಿಕಾ ಅಲ್ಲು ಅರ್ಜುನ್ ಜೊತೆ ನಟಿಸಿದ ಪುಷ್ಪ ಸಿನಿಮಾ ದೊಡ್ಡ ಯಶಸ್ಸು ಪಡೆದುಕೊಂಡಿದೆ. ಇದರಿಂದ ರಶ್ಮಿಕಾ ಮಂದಣ್ಣ ಸಂಭಾವನೆ 3 ಕೋಟಿ ಎನ್ನುತ್ತಿವೆ ಟಾಲಿವುಡ್ ಮೂಲಗಳು. ರಶ್ಮಿಕಾ ಟಾಲಿವುಡ್ ಜೊತೆ ಬಾಲಿವುಡ್ ನಲ್ಲೂ ಮಿಷನ್ ಮಜ್ನು ಚಿತ್ರವನ್ನ ಮುಗಿಸಿದ್ದಾರೆ. ಇನ್ನು ಗುಡ್ ಬೈ ಚಿತ್ರದ ಮೂಲಕ ಬಿಗ್ ಬಿ ಅಮಿತಾಬ್ ಬಚ್ಚನ್ ಜೊತೆ ನಟಿಸುವ ಅವಕಾಶವನ್ನು ಪಡೆದುಕೊಂಡಿದ್ದಾರೆ. ಆದರೆ ಮತ್ತೊಬ್ಬ ಕನ್ನಡ ಮೂಲದ ನಟಿ ಪೂಜಾ ಹೆಗ್ಡೆ ಸದ್ಯ ಸಂಭಾವನೆಯ ವಿಷಯದಲ್ಲಿ ಟಾಪ್ ನಲ್ಲಿದ್ದಾರೆ. ಪ್ರಭಾಸ್ ಅಭಿನಯದ ಬಹು ನಿರೀಕ್ಷಿತ ಪ್ಯಾನ್ ಇಂಡಿಯಾ ಸಿನಿಮಾ ರಾಧೇಶ್ಯಾಮ್ ನಲ್ಲಿ ಡಾರ್ಲಿಂಗ್ ಪ್ರಭಾಸ್ ಗೆ ಜೋಡಿಯಾಗಿರೋ ಪೂಜಾ ಹೆಗ್ಡೆ 3.5 ಕೋಟಿ ಸಂಭಾವನೆ ಪಡೆಯುವ ಮೂಲಕ ರಶ್ಮಿಕಾಗಿಂತಲೂ ಮುಂದಿದ್ದಾರೆ. ಅನುಷ್ಕಾ ಶೆಟ್ಟಿ ನಂತರ ಕನ್ನಡದ ಸುಂದರಿಯರು ಪರಭಾಷೆಗಳಲ್ಲಿ ಮಿಂಚೋದು ಮತ್ತಷ್ಟು ಹೆಚ್ಚಿದೆ. 2021 ಟಾಲಿವುಡ್ ನ ಸೂಪರ್ ಹಿಟ್ ಉಪ್ಪೇನಾ ಚಿತ್ರದ ಮೂಲಕ ಕೃತಿ ಶೆಟ್ಟಿ ಸೆನ್ಸೇಷನ್ ಮೂಡಿಸಿದ್ದಾರೆ. ಇನ್ನು ಶೃಂಗೇರಿ ಮೂಲದ ನಭಾ ನಟೇಶ್ ಕೂಡ ಟಾಲಿವುಡ್ ನಲ್ಲಿ ಒಳ್ಳೆಯ ಅವಕಾಶಗಳನ್ನ ಪಡೆದುಕೊಳ್ಳುತ್ತಿದ್ದಾರೆ. ಒಟ್ಟಾರೆ ಕನ್ನಡತಿಯರ ಕಮಾಲ್ ಟಾಲಿವುಡ್ ನಲ್ಲಿ ಮುಂದುವರೆದಿದ್ದು, ಕನ್ನಡ ಭಾಷೆಯನ್ನು ಮೀರಿ ಪರಭಾಷೆಗಳಲ್ಲಿ ಸೂಪರ್ ಸ್ಟಾರ್ ಗಳ ಜೊತೆ ನಟಿಸುವ ಮೂಲಕ ಬಾಲಿವುಡ್ಗೂ ಕಾಲಿಡ್ತಿದ್ದಾರೆ.